ಓಕೆ ಗೈಸ್, ಬಿಬಿಎಗೆ 2018 ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ನಾನು 6 ಮಾರ್ಕ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಒಂದು ವಿಡಿಯೋ ಕೂಡ ಹಾಕ್ತೀನಿ. 14 ಮಾರ್ಕ್ಸ್ ಗೆ ಕ್ವಶನ್ ನಂಬರ್ 9 ಅಲ್ಲಿ ಸಿಗುತ್ತೆ. ಓಕೆನಾ, ಇದು ಬಿಬಿಎ. ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಶಿವಾ ಲಿಮಿಟೆಡ್ ಆಸ್ ಆನ್ 31st March 2015. ಲಯಬಿಲಿಟೀಸ್, ಶೇರ್ ಕ್ಯಾಪಿಟಲ್ 30 lakhs, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 7,50,000, ಕ್ರೆಡಿಟರ್ಸ್ 12,50,000, ಫಿಕ್ಸ್ಡ್ ಅಸೆಟ್ಸ್ 20 lakhs, ಕರೆಂಟ್ ಅಸೆಟ್ಸ್ 25 lakhs, ಇನ್ವೆಸ್ಟ್ಮೆಂಟ್ಸ್ 5 lakhs, ಟೋಟಲ್ಸ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಇಸ್ 50 lakhs ಅಂತ ಹೇಳಿದ್ದಾರೆ. ದಿ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್ ಫಾರ್ ದ ಪಾಸ್ಟ್ 5 ಇಯರ್ಸ್ ವರ್ 7,85,000, 8,45,000, 8,50,000 and 8,60,000 respectively. Normal rate of return on average capital employed is 20%. The investments are 8% government bonds. Calculate goodwill at 3 years purchase of super profits. ಹೌದಾ, ನಾವು ಇವತ್ತು ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಗುಡ್ವಿಲ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ನೋಡಿ. ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಗುಡ್ವಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಎಷ್ಟು ಸ್ಟೆಪ್ಸ್ ಬರುತ್ತೆ? 5 steps ಬರುತ್ತೆ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಸ್ಟೆಪ್ಸ್ ನ ಮಿಸ್ ಮಾಡಬಾರ್ದು. ಓಕೆನಾ, ಯಾವಾಗ ಮಿಸ್ ಮಾಡಬೇಕು, ಯಾವಾಗ ಸ್ಕಿಪ್ ಮಾಡಬೇಕು ಅಂತ ನಾನು ಹೇಳಿ. ಈಗ ಫಸ್ಟ್ ಸ್ಟೆಪ್ ನಂಬರ್ 1 ಅಕ್ಕಣ, ಸ್ಟೆಪ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್. ಏನ್ ಮಾಡೋಣ? ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್, ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ನ ಮಾಡೋಣ. ಆವರೇಜ್ ಪ್ರಾಫಿಟ್ ಅಂದ್ರೆ ಏನು? ಆಕ್ಚುಯಲ್ ಆಗಿ ನಾವು ಪ್ರಾಫಿಟ್ ನ ಅರ್ನ್ ಮಾಡಬಹುದು ಅಂತ ಹೇಳಿ ಅವನು ಕ್ವಶನ್ ಅಲ್ಲಿ 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾನೆ. ಕರೆಕ್ಟ್ ಏನಪ್ಪ ಕೊಟ್ಟಿದ್ದಾನೆ? ಹಾಗಾದ್ರೆ ಇಯರ್ 1, 2, 3, 4 ಇಯರ್ಸ್ ಕೊಟ್ಟಿದ್ದಾನೆ. ಕರೆಕ್ಟ್. ಪ್ರಾಫಿಟ್ಸ್ ಎಷ್ಟೆಷ್ಟು ಕೊಟ್ಟಿದ್ದಾನಂತೆ ಅಂದ್ರೆ 7,85,000, 8,45,000, 8,50,000, 8,60,000 ಅಂತ ಹೇಳಿದ್ದಾರೆ. ಕರೆಕ್ಟ್ ನೋಡಿ, ನಮಗೆ ಈ ಕ್ವಶನ್ ಅಲ್ಲಿ ಒಂದು ಪಾಯಿಂಟ್ ನ ಸೈಲೆಂಟ್ ಮಾಡಿಟ್ಟಿದ್ದಾರೆ. ಸೈಲೆಂಟ್ ಅಂದ್ರೆ ಇಂಡೈರೆಕ್ಟ್ ಆಗಿದೆ. ನೋಡಿ, ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನಮಗೆ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿ ಎಷ್ಟಿದೆ? 5 lakhs ಇದೆ. ಆದ್ರೆ ನಾವು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದೀವಿ 5 lakhs ನ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಲಾಸ್ಟ್ ಬಟ್ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾರೆ. ಇನ್ವೆಸ್ಟ್ಮೆಂಟ್ಸ್ ಆರ್ 8% ಗವರ್ಮೆಂಟ್ ಬಾಂಡ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ 5 lakh rupees ಗವರ್ಮೆಂಟ್ ಬಾಂಡ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಈ ಬಿಸ್ನೆಸ್. ಅವ್ರಿಗೆ ಪ್ರತಿ ವರ್ಷ 8% ಅಷ್ಟು ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ ಮೇಲೆ ಬರುತ್ತಂತೆ, ಇನ್ಕಮ್ ಬರುತ್ತೆ. ಆ ಇನ್ಕಮ್ ಏನಾಗಿದೆ ಅಂದ್ರೆ ಇದರಲ್ಲಿ ಇನ್ಕ್ಲೂಡ್ ಆಗೋಗ್ಬಿಟ್ಟಿದೆ. ಅರ್ಥ ಆಗ್ತಿದ್ಯಾ? ಆ ಇಂಟ್ರೆಸ್ಟ್ ಏನಾಗಿದೆ? ಇನ್ಕ್ಲೂಡ್ ಆಗಿದೆ. ಪ್ರತಿ ವರ್ಷನು ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಅದನ್ನ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಕರೆದು, ಓಕೆನಾ, ಏನದು? ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್ ಏನಪ್ಪ ನೋಡಿ, 5 lakhs ಮೇಲೆ 8% ಅಂತ ಹೇಳಿದ್ರೆ ಎಷ್ಟ್ ಬರುತ್ತೆ? 40,000 ಬರುತ್ತೆ. ಹಾಗಾದ್ರೆ ಪ್ರತಿ ವರ್ಷ 40,000 rupees ಇದರಲ್ಲಿ ಏನಾಗಿದೆ? ಇನ್ಕ್ಲೂಡ್ ಆಗೋಗ್ಬಿಟ್ಟಿದೆ. ಕರೆಕ್ಟ್. ಪ್ರಾಫಿಟ್ ಅಲ್ಲಿ ಸೇರ್ಕೊಂಡಿದೆ. ಸೇರ್ಕೊಂಡಿರೋಕಂತ ಪ್ರಾಫಿಟ್ ಅಲ್ಲಿ ನಾವೇನ್ ಮಾಡ್ಬೇಕೀಗ? ಮೈನಸ್ ಮಾಡಬೇಕಾಗುತ್ತೆ. ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದನ್ನ ಅಡ್ಜಸ್ಟೆಡ್ ಪ್ರಾಫಿಟ್ ಅಂತ ಕರೀತೀವಿ. ಕರೆಕ್ಟ್. ಈಗ 7,85,000 ಅಲ್ಲಿ 40,000 ಬರ್ತವೆ, 7,45,000, 8,45 ಅಲ್ಲಿ 40 ಹೋದ್ರೆ 8,05,000, 8,50 40 ಹೋದ್ರೆ 8,10,000, 8,60 40 ಹೋದ್ರೆ 8,20,000 ಬರುತ್ತೆ. ಕರೆಕ್ಟ್. ಈಗ ದಯವಿಟ್ಟು ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕು. ಓಕೆನಾ, ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಪ್ರಾಫಿಟ್ಸ್ ನೋಡಿ, 7,45 ಜಾಸ್ತಿ ಆಯಿತು, ಮತ್ತೆ ಜಾಸ್ತಿ ಆಗಿದೆ, ಮತ್ತೆ ಜಾಸ್ತಿ ಆಗಿದೆ. ಪ್ರಾಫಿಟ್ಸ್ ಇಲ್ಲಿ ಏರ್ಪೇರ್ ಆಗಿಲ್ಲ,
ಫ್ಲಕ್ಚುಯೇಟ್ ಆಗಿಲ್ಲ ಏನಾಗಿದೆ ಜಾಸ್ತಿ ಆಗ್ತಾ ಇದೆ ಈ ತರ ಪ್ರಾಫಿಟ್ಸ್ ಜಾಸ್ತಿ ಆಗ್ತಾ ಇದ್ರೆ ನಾವು ಸಿಂಪಲ್ ಆವರೇಜ್ ಅಲ್ಲಿ ಮಾಡೋ ಹಾಗಿಲ್ಲ ನಾವೇನ್ ಮಾಡಬೇಕು ವೇಟೆಡ್ ಆವರೇಜ್ ಮೆಥಡ್ ಅಲ್ಲಿ ಮಾಡಬೇಕು ಹೆಂಗ್ ಸರ್ ಮಾಡೋದು ಅದು ಹೇಳ್ಕೊಟ್ಟಿಲ್ಲ ಅಲ್ವಾ ಈ ಆಗ ನಾನು ಹೇಳ್ಕೊಡ್ತೀನಿ ನಾವೇನ್ ಮಾಡೋಣ ಇದಕ್ಕೆ ವೇಟ್ಸ್ ಅಂತ ಕೊಡೋಣ ಕ್ವೆಶ್ಚನ್ ಅಲ್ಲಿ ಏನು ವೇಟ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವೇ 1 2 3 4 ಅಂತ ಸ್ಪೇಸ್ ಕೊಡೋಣ ಈಗ ಬರೋಕಂತದ್ದು ವೇಟೆಡ್ ಪ್ರಾಫಿಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ವೇಟೆಡ್ ಆವರೇಜ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಅಲ್ಲ ವೇಟೆಡ್ ಪ್ರಾಫಿಟ್ ಅಂತ ಕರೀತೀವಿ ಓಕೆನಾ ಈಗ 7,45,000 ಇಂಟು 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 ಕ್ಯಾಲ್ಕುಲೇಟರ್ ತಗೊಳ್ಳಿ 7,45,000 ಇಂಟು 1 7,45,000 8,05,000 ಇಂಟು 2 ಇಸ್ 16,10,000 8,10,000 ಇಂಟು 3 ಅಂದ್ರೆ 324,30 ಕರೆಕ್ಟ್ ಏನಪ್ಪ ಇದು 8,32,80 ವರ್ಷಕ್ಕೂ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ಮಾತ್ರನೇ ನಾವು ವೇಟ್ಸ್ ಮಾಡ್ತೀವಿ ವೇಟ್ಸ್ ಏನ್ ಮಾಡ್ತೀವಿ 1, 2, 3, 4 ಅಂತ ವೇಟ್ಸ್ ಕೊಡ್ತೀವಿ ಈಗ ನೆಕ್ಸ್ಟ್ ಏನ್ ಮಾಡೋದು ಪ್ರಾಫಿಟ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಮಾಡಬೇಕು ಹೌದಾ ಆವರೇಜ್ ಮಾಡಬೇಕು ಅಂದ್ರೆ ಇದನ್ನ ಟೋಟಲ್ ಮಾಡಬೇಕು ಕರೆಕ್ಟಾ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ ಓಕೆನಾ 11, 12 ಓ ಇದು 5 ಬೇರೆ ಇದೆ ಅಲ್ವಾ ಇಲ್ಲಿ ಇಲ್ಲಿ 5 ಇದೆ 11, 12, 16, 1, 7, 13, 22, 5, 7, 8 ಎಷ್ಟಾಯ್ತು 80,65,000 ಆಯ್ತು ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ 80,65,000 ಡಿವೈಡೆಡ್ ಬೈ 4 ಇಯರ್ಸ್ ಅಂತ ಮಾಡ್ಬಿಟ್ಟು ನಾವು ಹಾಕೊಂಡ್ಬಿಡ್ತಾರೆ ತಪ್ಪಾಗ ನಾವು ವೇಸ್ ನ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡಿ ವೇಸ್ ಎಷ್ಟು 4, 3, 7 7, 2, 9, 9, 1, 10 ಈಗ ನಾವೇನ್ ಮಾಡ್ಬೇಕು ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 80,65,000 ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 8,86,500 ಕರೆಕ್ಟಾ 8,06,500 ವೆರಿ ಸಿಂಪಲ್ ಕಣ ಇಲ್ಲ ಒಂದು ಸೊನ್ನೆ ಒಂದು ಸೊನ್ನೆ ಓಡ್ತಾ ಮಿಕ್ಕಿದ್ರು ಅದು ಬರಿ ಅರ್ಥ ಆಗ್ತದ್ಯಾ ಈಗ ಸ್ಟೆಪ್ ನಂಬರ್ 1 ಗೊತ್ತಾಯ್ತು ಕರೆಕ್ಟಾ ಈಗ ವೇಟೆಡ್ ಆವರೇಜ್ ಆವರೇಜ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂದ್ರೆ ಆವರೇಜ್ ಆಗಿ ಈ ಬಿಸ್ನೆಸ್ ಎಷ್ಟು ಅರ್ನ್ ಮಾಡ್ತಾ ಇದೆ 8,06,500 ಕಂಟಿನ್ಯೂಸ್ ಆಗಿ 4 ವರ್ಷಗಳಲ್ಲಿ ಇಷ್ಟು ಆವರೇಜ್ ಆಗಿ ಅರ್ನ್ ಮಾಡ್ತಾ ಇದೆ ಆವರೇಜ್ ಆಗಿ ಈಗ ಸ್ಟೆಪ್ ನಂಬರ್ 2 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಏನದು ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಅಂದ್ರೆ ಏನ್ ಸರ್ ಇದು ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಏನು ಸರ್ ಎಷ್ಟು ದುಡ್ಡನ್ನ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಎಷ್ಟು ದುಡ್ಡನ್ನ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಯಾವ್ದಾದ್ರ ಮೇಲೆ ಮಾಡ್ತೀವಿ ದುಡ್ಡಿದ್ರೆ ಅಸೆಟ್ಸ್ ನ ಪರ್ಚೇಸ್ ಮಾಡ್ತೀವಿ ಯಾವ್ಯಾವ ಅಸೆಟ್ಸ್ ಇದೆ ನಮ್ಮ ಹತ್ರ ಫಸ್ಟ್ ಅಸೆಟ್ಸ್ ಹೇಳಬೇಕು ಅಂದ್ರೆ ನಮ್ಮ ಹತ್ರ ಫಿಕ್ಸ್ಡ್ ಅಸೆಟ್ಸ್ ಇದೆ ಕರೆಕ್ಟಾ ಎಷ್ಟಿದೆಯಪ್ಪ ಫಿಕ್ಸ್ಡ್ ಅಸೆಟ್ಸ್ 20 ಲಕ್ಷ ಇದೆ ಇದೆಯಾ ಇದೆ ಕರೆಂಟ್ ಅಸೆಟ್ಸ್ ಇದೆ ಎಷ್ಟಿದೆ 25 ಲ್ಯಾಕ್ಸ್ ಇದೆ ಕರೆಕ್ಟ್ ಏನಪ್ಪ ಅಲ್ಲಿಗೆ ಟೋಟಲ್ ಅಸೆಟ್ಸ್ ಎಷ್ಟಾಯ್ತು 45 ಲ್ಯಾಕ್ಸ್ ಆಯ್ತು ಸರ್ ಯಾಕೆ ಸರ್ ಇನ್ವೆಸ್ಟ್ಮೆಂಟ್ ತಗೊಂಡಿಲ್ಲ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ನಲ್ಲಿ ಆರ್ ಮಾಡತಕ್ಕಂತ ಪ್ರಾಫಿಟ್ ಅಲ್ಲ ಅದು ಪ್ರೈವೇಟ್ ಆಗಿ ಮಾಡಿರುವಂತದ್ದು ಅರ್ಥ ಆಗ್ತಿದ್ಯಾ ಅದು ನಾವು ಬಿಸ್ನೆಸ್ ನಲ್ಲಿ ಅಸೆಟ್ ಅಂದ್ರೆ ಏನು ಯಾವ ಅಸೆಟ್ ಅನ್ನ ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಅದು ಇಲ್ಲಿ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇಲ್ಲ ದುಡ್ಡು ಜಾಸ್ತಿ ಇತ್ತು ಅದಕ್ಕೆ ಬೇರೆ ಕಡೆ ಏನ್ ಮಾಡಿದೀವಿ ಹಣವನ್ನ ಹೂಡಿಕೆ ಮಾಡಿದ್ವಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ
ಅದರಿಂದ ಬರ್ತಕ್ಕಂತ ಲಾಭನ ನಾವು ಪ್ರಾಫಿಟ್ ಅಂತ ತೋರಿಸ್ಕೊಂಡಿದ್ವಿ, ಅದನ್ನ ಮೈನಸ್ ಮಾಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ಸ್ ಅನ್ನ ತಗೋಬಾರದು. ಇದರಲ್ಲಿ ಏನ್ ಮೈನಸ್ ಮಾಡಬೇಕು, ಲಯಬಿಲಿಟೀಸ್. ಎಂತ ಲಯಬಿಲಿಟೀಸ್? ಔಟ್ ಸೈಡ್ ಲಯಬಿಲಿಟೀಸ್ ನ ಮೈನಸ್ ಮಾಡಬೇಕು. ಅಂದ್ರೆ ಹೊರಗಡೆಯಿಂದ ತಂದಿರತಕ್ಕಂತ ಸಾಲ ಯಾವ್ದು? ಹೊರಗಡೆಯಿಂದ ತಂದಿರತಕ್ಕಂತದ್ದು ಅಂದ್ರೆ ಕ್ರೆಡಿಟ್ ಆರ್ಸ್ ಮಾತ್ರ. ಯಾವುದದು? ಕ್ರೆಡಿಟ್ ಆರ್ಸ್ ಮಾತ್ರ. ಎಷ್ಟಿದ್ದಾರೆ ಕ್ರೆಡಿಟ್ ಆರ್ಸ್? 12,50,000 ರುಪೀಸ್ ಇದೆ. ಕರೆಕ್ಟ್ ಏನಪ್ಪಾ? ಹಾಗಾದ್ರೆ ಅಸೆಟ್ಸ್ ಮೈನಸ್ ಔಟ್ ಸೈಡ್ ಲಯಬಿಲಿಟೀಸ್ ಮಾಡಿದ್ರೆ ಇನ್ನ ಎಷ್ಟು ಬರುತ್ತೆ ನಮ್ಗೆ ಅಂದ್ರೆ 32,50,000 ರುಪೀಸ್ ಬರುತ್ತೆ. ಎಷ್ಟು ಬರುತ್ತಪ್ಪ? 32,50,000 ಇಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಹೌದಾ? ಇದರಲ್ಲಿ ಅವನೇ ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಹೇಳ್ತೇನೆ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆನ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯೀಸ್ 20% ಅಂತ ಹೇಳ್ತಾರೆ. ಕರೆಕ್ಟ್? ಅಂದ್ರೆ ನೀವು ಇಷ್ಟು ಬಂಡವಾಳ ಹಾಕಿದ್ರೆ, ನಾನ್ ಇಷ್ಟು ಬಂಡವಾಳ ಹಾಕಿದ್ರೆ, ದೀಪಕ್ ಇಷ್ಟು ಬಂಡವಾಳ ಹಾಕಿದ್ರೆ, ಗಣೇಶ್ ಇಷ್ಟು ಬಂಡವಾಳ ಹಾಕಿದ್ರೆ, ಯಾರು ಬಂಡವಾಳ ಹಾಕಿದ್ರು ಎಷ್ಟು ಪರ್ಸೆಂಟ್ ಬರುತ್ತಂತೆ? 20% ಪ್ರಾಫಿಟ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಆದ್ರೆ ನಾವು ಇದನ್ನ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರೆಯಕ್ ಆಗೋದಿಲ್ಲ. ಇನ್ನೊಂದು ಅಡ್ಜಸ್ಟ್ಮೆಂಟ್, ಇದು ಯಾವುದೇ ಕಾರಣಕ್ಕೂ ಮರಿಬಾರದು. ಅದ್ ಏನಪ್ಪ ಅದು ಅಂತಂದ್ರೆ, ಈ ಅಮೌಂಟ್ ಅಲ್ಲಿ ಓಕೆನಾ, ನಾವು ಒಂದ್ ಅಮೌಂಟ್ ಅನ್ನ ಮೈನಸ್ ಮಾಡಬೇಕು. ಏನದು ಅಂದ್ರೆ, ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ ಅನ್ನ ಮೈನಸ್ ಮಾಡಬೇಕು. ಕರೆಂಟ್ ಇಯರ್ ಪ್ರಾಫಿಟ್ ನೋಡಿ, ನಮ್ಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಬಂದಿದ್ಯಾ? ಈ ಅಡ್ಜಸ್ಟೆಡ್ ಪ್ರಾಫಿಟ್ ಯಾವ್ದಿತ್ತು? ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿತ್ತು, ಅದನ್ನ ಮೈನಸ್ ಮಾಡಿದ್ಮೇಲೆ 1, 2, 3, 4 ವರ್ಷ, ನಾಲ್ಕನೇ ವರ್ಷನ ಬಂದಿರತಕ್ಕಂತ ಪ್ರಾಫಿಟ್ ಅನ್ನ ಈ ವರ್ಷದ ಪ್ರಾಫಿಟ್ ಅಂತ ಅನ್ಕೊಳ್ತೀವಿ. ಅರ್ಥ ಆಗ್ತಿದ್ಯಾ? ಫೋರ್ತ್ ಇಯರ್ ಏನ್ ಬರ್ತಾ ಇದೆ, ಸಪೋಸ್ ಕೆಲವು ಪ್ರಾಬ್ಲಮ್ ಅಲ್ಲಿ 3 ವರ್ಷಕ್ಕೆ ಕೊಡ್ತಾರೆ, ಆಗ 3ನೇ ವರ್ಷದ ಲಾಸ್ಟ್. ಕೆಲವು ವರ್ಷ ಕೆಲವು ಪ್ರಾಬ್ಲಮ್ ಅಲ್ಲಿ 5 ವರ್ಷದ ಪ್ರಾಫಿಟ್ ಕೊಡ್ತಾನೆ, ಅವಾಗ 5ನೇ ವರ್ಷ ತಗೋಬೇಕು. ಹಾಗಾದ್ರೆ 5ನೇ ವರ್ಷದ್ದು ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟು ಬಂದಿದೆ? ಇದರಲ್ಲಿ ಎಷ್ಟು ಮೈನಸ್ ಮಾಡ್ಬೇಕಂತೆ? ಅರ್ಧ, ಹಾಫ್. ಕರೆಕ್ಟಾ? ಹಾಫ್ ಎಷ್ಟು ಬರುತ್ತೆ ಹೇಳ್ತೀರಾ? 4,10,000 ರೂಪಾಯಿ ಬರುತ್ತೆ. ಕರೆಕ್ಟಾ? ಇದು ಸೊನ್ನೆಗಳು ಯಾಕೋ. ಓಕೆ, ಕ್ಲಿಯರ್. ಈಗ 32.5 ಲಕ್ಷದಲ್ಲಿ 4,10,000 ಮೈನಸ್ ಮಾಡುತ್ತೆ ಎಷ್ಟು ಬರುತ್ತಪ್ಪ ನಮ್ಗೆ ಅಂದ್ರೆ 28,40,000 ಬರುತ್ತೆ. ಕರೆಕ್ಟಾ? ಇದನ್ನ ನಾನೇನಂತ ಕರಿತೀನಿ, ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರಿತೀನಿ. ಅಂದ್ರೆ ಇಷ್ಟು ದುಡ್ಡನ್ನ, ಪ್ರಾಫಿಟ್ ಅನ್ನ, ಐ ಮೀನ್ ಹಣವನ್ನ ನಾವು ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಇಷ್ಟ ಅಮೌಂಟ್ ಮೇಲೆ ನಾವು ಎಷ್ಟು, ಯೂಶುವಲ್ ಆಗಿ ಯಾರು ಮಾಡಿದ್ರು ಬಿಸ್ನೆಸ್ ನಲ್ಲಿ ಇಷ್ಟು ಅಮೌಂಟ್ ಹಾಕಿದ್ರೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ? 20% ಬರುತ್ತೆ. ಇದ್ರ ಮೇಲೆ 20% ಮಾಡಬೇಕು. ಅದನ್ನ ಕಂಟಿನ್ಯೂಯೇಷನ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್, ಏನಿದು ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಕೇಳಿಸ್ಕೊತಾ ಇದ್ದೀರಾ? ಈಸ್ ಈಕ್ವಲ್ಸ್ ಟು ಓಕೆನಾ, ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಫುಲ್ ಬರೀಲ್ಲ, ನಾರ್ಮಲ್ ರೇಟ್ ಆಫ್ ರಿಟರ್ನ್. ಅಲ್ಲಿಗೆ ಇದು ಎಷ್ಟಿದ್ಯಪ್ಪ? 28,40,000 ಇಂಟು 20% 5,68,000 ಅಂದ್ರೆ ದೀಪಕ್ ಮಾಡಿದ್ರು, ಗಣೇಶ್ ಮಾಡಿದ್ರು, ಶ್ರೀನಿವಾಸ್ ಸರ್ ಮಾಡಿದ್ರು, ಯಾರ್ ಬಿಸ್ನೆಸ್ ಮಾಡಿದ್ರು ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ತೀವಿ? ಆದ್ರೆ ಇವ್ರು ಮಾಡಿರೋದ್ರಿಂದ ಎಷ್ಟು ಬಂದಿದೆ ಪ್ರಾಫಿಟ್? 8,06,500 ಬಂದಿದೆ. ಬರುತ್ತೆ ಅಂತ ಅನ್ಕೊಂಡಿದ್ದೆಷ್ಟು? ಇಷ್ಟು. ಆಕ್ಚುಯಲ್ ಆಗಿ ಬಂದಿರೋದೆಷ್ಟು?
ನೋಡಿ ಆವರೇಜ್ ಪ್ರಾಫಿಟ್ ಈಸ್ ನಥಿಂಗ್ ಬಟ್ ಏನು ಆಕ್ಚುಯಲ್ ಪ್ರಾಫಿಟ್ ಅದು ಆಕ್ಚುಯಲ್ ಆಗಿ ಇಷ್ಟೇ ತಾನೆ ಅರ್ನ್ ಮಾಡಿರೋದು ಪ್ರಾಫಿಟ್ ಇಷ್ಟು ಆಕ್ಚುಯಲ್ ಪ್ರಾಫಿಟ್ ಅರ್ನ್ ಮಾಡಿದ್ವಿ ಇಷ್ಟು ಅರ್ನ್ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ ನಾರ್ಮಲ್ ಆಗಿ ಎಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ವಿ 5,68,000 ಜಾಸ್ತಿ ಬಂದಿದ್ಯಾ ಕಡಿಮೆ ಬಂದಿದ್ಯಾ ಆಕ್ಚುಯಲ್ ಆಗಿ ಬಂದಿರೋದು ಜಾಸ್ತಿ ಇದೆಯಾ ಅನ್ಕೊಂಡಿರೋದಕ್ಕಿಂತಲೂ ಅನ್ಕೊಂಡಿರೋದು ಜಾಸ್ತಿ ಇದೆಯಾ ಅನ್ಕೊಂಡಿರೋದು ಜಾಸ್ತಿ ಇದೆಯಾ ಆಕ್ಚುಯಲ್ ಆಗಿ ಬಂದಿರೋದು ಜಾಸ್ತಿ ಇದೆ ಜೋರಾಗಿ ಮಾತಾಡಿ ಪರವಾಗಿಲ್ಲ ಅರ್ಥ ಆಗ್ತಿದ್ಯಾ ಆಕ್ಚುಯಲ್ ಆಗಿ ಬಂದಿರೋದು ಜಾಸ್ತಿ ಇದೆ ಅಂದ್ರೆ ಅನ್ಕೊಂಡಿರೋದಕ್ಕಿಂತಲೂ ಜಾಸ್ತಿ ಬಂದ್ರೆ ಅಲ್ಲಿ ಏನಿದೆ ಅಂತ ಅರ್ಥ ಸೂಪರ್ ಪ್ರಾಫಿಟ್ ಇದೆ ಅಂತ ಏನಿದೆ ಹಾಗಾದ್ರೆ ಮೂರನೇ ಸ್ಟೆಪ್ ಹೋಗೋಣ ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟೂ ಆಯ್ತಾ ಇದು ಸ್ಟೆಪ್ ನಂಬರ್ ತ್ರೀ ಅಂತ ಕರೆಯೋಣ ಓಕೆನಪ್ಪ ಈಗ ಸ್ಟೆಪ್ ನಂಬರ್ ಫೋರ್ ಏನದು ಕ್ಯಾಲ್ಕುಲೇಷನ್ ಆಫ್ ಏನಿದು ಸೂಪರ್ ಪ್ರಾಫಿಟ್ ಕರೆಕ್ಟಾ ಈಗ ಸೂಪರ್ ಪ್ರಾಫಿಟ್ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಕರೆಕ್ಟ್ ಏನಪ್ಪ ಆವರೇಜ್ ಪ್ರಾಫಿಟ್ 8,06,500 ಬಂದಿದೆ ನಾರ್ಮಲ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ವಿ 5,68,000 ಬರುತ್ತೆ ಅಂತ ಅನ್ಕೊಂಡಿದ್ವಿ ಎಷ್ಟು ಬಂದಿದೆ ಜಾಸ್ತಿ ಬಂದಿದೆ ಎಷ್ಟು ಜಾಸ್ತಿ ಬಂದಿದೆ ಅಂದ್ರೆ ಎಷ್ಟು ಜಾಸ್ತಿ ಬಂದಿದೆ 2,38,500 ರುಪೀಸ್ ಅಷ್ಟು ಜಾಸ್ತಿ ಬಂದಿದೆ ಕರೆಕ್ಟಾ ಇದರ ಮೇಲೆ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಿದ್ರು ಕ್ವಶನ್ ನೋಡಿ ಕ್ಯಾಲ್ಕುಲೇಟ್ ಗುಡ್ ವಿಲ್ ಆಟ್ 3 ಇಯರ್ಸ್ ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಲಾಸ್ಟ್ ಸ್ಟೆಪ್ ಸ್ಟೆಪ್ ನಂಬರ್ 5 7,15,500 ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು ವಾಟ್ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಓಕೆ 2,38,500 ಇಂಟು 3 ಇಯರ್ಸ್ ಮಾಡಿದ್ರೆ 7,15,500 ಇದು ಫೈನಲ್ ಆನ್ಸರ್ ಅಂಡ್ ಯು ವಿಲ್ ಗೆಟ್ 14 ಮಾರ್ಕ್ಸ್ ಫಾರ್ ದಿಸ್ ಓಕೆನಾ ಸಪೋಸ್ ಇದೇ ಕ್ವಶನ್ ಕೇಳ್ದ ಏನ್ ಕೊಟ್ಟ ಇದೇ ಕ್ವಶನ್ ಕ್ಯಾಲ್ಕುಲೇಟ್ ಗುಡ್ ವಿಲ್ ಅಟ್ 3 ಇಯರ್ಸ್ ಪರ್ಚೇಸ್ ಆಫ್ ಆವರೇಜ್ ಪ್ರಾಫಿಟ್ ಅಂತ ಹೇಳ್ಕೊ ಅವಾಗ ನಮಗೆ ಆವರೇಜ್ ಪ್ರಾಫಿಟ್ ಎಷ್ಟು ಬರ್ತಾ ಇದೆಯಪ್ಪ 8,06,500 ಇಂಟು 3 ಅಷ್ಟೇ 6 ಮಾರ್ಕ್ಸ್ ಗೆ ಅವಾಗ ಕ್ವಶನ್ ಅಲ್ಲಿ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅವೇನು ಕೊಡೋದಿಲ್ಲ ಅರ್ಥ ಆಗ್ತಿದ್ಯಾ ಯಾವ ಕ್ವಶನ್ ಅಲ್ಲಿ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾನೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ ಅದು ಪಕ್ಕ ಯಾವ ಮೆಥಡ್ ಆಗಿರುತ್ತೆ ಸೂಪರ್ ಪ್ರಾಫಿಟ್ ಮೆಥಡ್ ಅರ್ಥ ಆಯ್ತಾ ಇದು ಬಿಬಿಎಂ ಗೆ 2018 ಅಲ್ಲಿ ಕೇಳಿರ್ತಕ್ಕಂತ 14 ಮಾರ್ಕ್ಸ್ ಕ್ವಶನ್ ಅರ್ಥ ಆಗಿದೆ ಅಂತ ಓಕೆನಾ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಡೆಫಿನೆಟ್ ಆಗಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಓಕೆ